ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಹಿತಾ. ಇವತ್ತು ನಾನು ಮಾಡ್ತಾ ಇರೋದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ನನಗೆ ತುಂಬ ಜನ ಮೆಸೇಜ್ ಮಾಡಿದರು, ನಿಮ್ಮಮ್ಮ ಅಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ, ಯಾಕೊಂದು ಹಾಡು ಹೇಳಿಸ್ಬಾರ್ದು ಅಮ್ಮ ಹತ್ರ ನಿಮ್ಮ ವ್ಲಾಗ್ಸಲ್ಲಿ ಅಂತ. ಸೊ ನನಗೂ ಸರಿ ಅನ್ನಿಸ್ತು. ಯಾವ ಹಾಡು ಹೇಳಿಸ್ಲಿ ಅಂತ ಯೋಚನೆ ಮಾಡಿದಾಗ ನನಗೆ ಫಸ್ಟ್ ಫ್ಲ್ಯಾಶ್ ಆಗಿದ್ದು ನನ್ನ ಫೇವ್ರೆಟ್ ಸಾಂಗ್ ಅಮ್ಮ ಹೇಳೋದ್ರಲ್ಲಿ, ಮರುಗೆಲರ ಓ ರಾಘವ. ಸೊ ಅದೇ ಸಾಂಗ್ನ ಹೇಳ್ಸೋಣ ಅಂತ ಅಂದ್ಕೊಂಡೆ. ಅಮ್ಮ ಸಹ ಒಪ್ಕೊಂಡ್ರು, ಓಕೆ ಯಾವ ಸಾಂಗ್ ಆದರೂ ನಾನು ಹೇಳಕ್ಕೆ ರೆಡಿ ಇದ್ದೀನಿ ಅಂತ ಅಂದರು. ಸೊ ರಾಮನಿಂದ ಫಸ್ಟ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಅದೇ ಸಾಂಗ್ನ ಇವತ್ತು ಹೇಳಿಸ್ತಾ ಇದ್ದೀನಿ. ಆಮೇಲೆ ನಾನು ಇನ್ನೊಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ, ಇಷ್ಟು ದಿನ ನಾನು ಯಾವುದೆಲ್ಲ ವಿಡಿಯೋಸ್ ಮಾಡ್ಕೊಂಡು ಬಂದೆ, ಎಲ್ಲ ವಿಡಿಯೋಸ್ಗೂ ನೀವು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ, ನನಗೆ ತುಂಬ ತುಂಬ ಥ್ಯಾಂಕ್ಸ್. ಬಿಕಾಸ್ ಇದಕ್ಕಿಂತ ಜಾಸ್ತಿ ನಾನು ಇನ್ನೇನು ಹೇಳೋಕ್ಕಾಗಲ್ಲ. ತುಂಬ ಥ್ಯಾಂಕ್ಸ್. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಆದರೆ ಇನ್ನೂ ಯಾವ್ಯಾವ ರೀತಿ ವೀಡಿಯೋಸ್ ಬೇಕು ಅನ್ನೋದನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ ನನಗೆ ಒಂದು ಐಡಿಯಾ ಬರುತ್ತೆ, ಯಾಕಂದರೆ ನನಗಿರೋ ಐಡಿಯಾದಲ್ಲಿ ನಾನು ಈಗ ವೀಡಿಯೋಸ್ ಮಾಡ್ಕೊಂಡು ಹೋಗ್ತಿದ್ದೆ. ಇನ್ನೂ ಯಾವ್ಯಾವ ಟಾಪಿಕ್ ಬಗ್ಗೆ ವೀಡಿಯೋಸ್ ಮಾಡ್ಬೋದು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದರೆ, ಸೊ ಅದನ್ನು ನಾನು ಅದೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಇಷ್ಟು ದಿನ ಏನು ಮಾಡ್ತಿದ್ದೆ, ಡಿ ಐ ವೈ ಆಗಿರ್ಬೋದು, ಟ್ರಾವೆಲಿಂಗ್, ಕುಕ್ಕಿಂಗ್ ಮತ್ತು ಡೈಲಿ ರೊಟೀನ್ ವ್ಲಾಗ್ಸ್ ಮಾಡ್ಕೊಂಡು ಬರ್ತಿದ್ದೆ. ಲಾಸ್ಟ್ ವಿಡಿಯೋ ಏನು ಮಾಡಿದ್ದೆ ನಾನು, ಪಂಚಮುಖಿ ಆಂಜನೇಯ ದೇವಸ್ಥಾನ ಅದೊಂದು ವಿಶೇಷತೆ, ಪವಾಡ ಅಂತಲೇ ಹೇಳ್ಬೋದು. ಅದೊಂದು ವಿಡಿಯೋ ಮಾಡಿದಾಗ ನನಗೆ ತುಂಬ ಜನ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟರು. ಏನಂದರೆ, ನಾವು ವಿಜಯನಗರಲ್ಲೇ ಇದ್ದೀವಿ, ಬಟ್ ನಮಗೆ ಏನೋ ಆ ದೇವಸ್ಥಾನದ್ದು ವಿಶೇಷತೆ ಗೊತ್ತಿಲ್ಲ, ಆ ದೇವಸ್ಥಾನ ಅಲ್ಲಿದೆ ಅಂತಲೇ ಗೊತ್ತಿರಲಿಲ್ಲ ಅಂತ ಹೇಳಿದರು. ಇನ್ನು ಅನೇಕ ದೇವಸ್ಥಾನಗಳಿದೆ, ಅಂದರೆ ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳಾಗಿರ್ಬೋದು ಅಥವಾ ಏನೋ ಒಂದು ವಿಶೇಷತೆ ಒಳಗೊಂಡಂತಹ ದೇವಸ್ಥಾನಗಳು ತುಂಬ ಇದ್ದಾವೆ. ಸೊ ಅದರದ್ದು ಒಂದು ವ್ಲಾಗ್ ಮಾಡೋಣ, ಅಂದರೆ ಒಂದು ಟೆಂಪಲ್ ಸೀರೀಸ್ ಅಂತಲೂ ನನ್ನ ಒಂದು ವ್ಲಾಗಲ್ಲಿ ಇದು ಒಂದು ಟಾಪಿಕ್ ಆ್ಯಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನೊಂದು ಟಾಪಿಕ್ಕು, ಅಮ್ಮ ಹತ್ರ ಹಾಡು ಹೇಳ್ಸೋಣ ಅಂದ್ಕೊಂಡಿದ್ದೀನಿ. ಅಮ್ಮ ನಮ್ಮ ಮನೆಗೆ ಬಂದಾಗಲೂ ಅಥವಾ ನಾವು ಅಮ್ಮನ ಮನೆಗೆ ಬಂದಾಗಲೂ ಒಂದೊಂದು ಹಾಡು ಹೇಳ್ಸೋಣ ಅಂತ. ಯಾಕಂದರೆ ಎಷ್ಟೊಂದು ಜನಕ್ಕೆ ಈ ಸಾಂಗ್ ಬೇಕಾಗಿರುತ್ತೆ, ಆ ಸಾಂಗ್ ಬೇಕಾಗಿರುತ್ತೆ ಅಂತ ಇರುತ್ತೆ, ಮತ್ತು ಅದ್ರ ಲಿರಿಕ್ಸ್ ಗೊತ್ತಿರಲ್ಲ ಅಥವಾ ಅದ್ರ ರಾಗ ಹೇಗೆ ಸಂಯೋಜನೆ ಮಾಡೋದು ಅಂತ ಗೊತ್ತಿರಲ್ಲ. ಅದೆಲ್ಲ ಒಂದು ಸ್ವಲ್ಪ ಆದರೂ ಹೆಲ್ಪ್ ಆಗಲಿ, ಯಾಕಂದರೆ ಅಮ್ಮಗೆ ತುಂಬ ಅಂದರೆ ತುಂಬ ದೇವರ ನಾಮಗಳು ಗೊತ್ತು, ತುಂಬ ಭಜನೆಗಳು ಗೊತ್ತು. ಹಾಗಾಗಿ ಅಮ್ಮ ಹತ್ರ ಒಂದೊಂದು ಏನು ಸಾಂಗ್ ಹೇಳ್ಸೋದ್ರಿಂದ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅಂತಂದರೆ ಯಾಕೆ ಹೇಳಿಸ್ಬಾರ್ದು ಅಂತ ಅಂದ್ಕೊಂಡೆ. ಅದಕ್ಕೆ ಅಮ್ಮನೂ ಒಪ್ಕೊಂಡ್ರು, ಖಂಡಿತ ಹೇಳ್ತೀನಿ, ನನಗೆ ಬರೋದು ಇನ್ನೊಬ್ರಿಗೆ ಹೇಳ್ಕೊಡೋಕ್ಕೆ ಅಥವಾ ಇನ್ನೊಬ್ರಿಗೆ ಪ್ರಯೋಜನ ಆಗುತ್ತೆ ಅಂತಂದರೆ ಯಾಕೆ ಒಪ್ಪಬಾರ್ದು ಅಂತ ಹೇಳಿದರು. ಹಾಗಾಗಿ ಅದು ಒಂದು ಅಂದರೆ ಎರಡು ಟಾಪಿಕ್ ನಾನು ನಂದು ಡೈಲಿ ಅಂದರೆ ಏನು ವ್ಲಾಗ್ಸ್ ಮಾಡ್ಕೊಂಬರ್ತಿದ್ನೋ ಅದರಲ್ಲಿ ಇದೆರಡು ಟಾಪಿಕ್ ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ನೂ ತುಂಬ ಟಾಪಿಕ್ಸ್ ನನ್ನ ತಲೆಯಲ್ಲಿದೆ, ನಿಧಾನಕ್ಕೆ ಒಂದೊಂದೇ ಜಾರಿಗೆ ತರ್ತೀನಿ, ಯಾಕಂದರೆ ಎಲ್ಲ ಒಟ್ಟಿಗೆ ತಂದುಬಿಟ್ರೆ ಮಿಕ್ಸ್ ಮ್ಯಾಚ್ ಆಗಿಬಿಟ್ಟು ಮರ್ಜ್ ಆಗಿಬಿಡುತ್ತೆ. ಸೊ ಒಂದೊಂದೇ ಟಾಪಿಕ್ನ ನಾನು ತರ್ತಾ ಹೋಗ್ತೀನಿ. ಸೊ ನಿಮಗೂ ಯಾವುದಾದ್ರೂ ಇದೇ ರೀತಿ ಟಾಪಿಕ್ಸ್ ನಾನು ವ್ಲಾಗ್ಸ್ ಮಾಡಬೇಕು ಅಂತ ಇಷ್ಟಾರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ ನನಗೂ ಗೊತ್ತಾಗುತ್ತೆ, ಒಂದು ಐಡಿಯಾ ಬರುತ್ತೆ, ನಾನು ಆ ಟಾಪಿಕ್ ಬಗ್ಗೆನೂ ಒಂದು ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಖಂಡಿತ. ಮತ್ತೇನಿಲ್ಲ, ಈಗ ಅಮ್ಮ ರೆಡಿ ಆಗಿದ್ದಾರೆ ಹಾಡು ಹೇಳಲಿಕ್ಕೆ, ಅಮ್ಮನ ಹಾಡು ಕೇಳೋಣ ಬನ್ನಿ. ಇವಾಗ ಹೇಳ್ತಾ ಇರೋದು ತ್ಯಾಗರಾಜರ ಕೀರ್ತನೆ. ತ್ಯಾಗರಾಜರ ಕೀರ್ತನೆ ಎಲ್ಲ ತೆಲುಗುಲೇ ಇರುತ್ತೆ, ಹಾಗಾಗಿ ಇದು ತೆಲುಗು ಕೀರ್ತನೆ. ಮರುಗೇಲರ ಓ ರಾಘವ, ಮರುಗೇಲರ ಓ ರಾಘವ, ಮರುಗೇಲರ ಓ ರಾಘವ, ಮರುಗೇಲರ ಓ ರಾಘವ, ಮರುಗೇಲರ ಓ ರಾಘವ. ಮರುಗೇಲ ಚರ ಚರ ರೂಪ, ಮರುಗೇಲ ಚರ ಚರ ರೂಪ ಪರ, ಮರುಗೇಲ ಚರ ಚರ ರೂಪ ಪರ, ಪರ ಸೂರ್ಯ ಸುಧಾ ಕರಲೋಚನ, ಮರುಗೇಲರ ಓ ರಾಘವ, ಮರುಗೇಲರ ಓ ರಾಘವ.
ಅನ್ನಿ ನೀವನುಜು ಅಂತರಂಗಮುನ ಅನ್ನಿ ನೀವನುಜು ಅಂತರಂಗಮುನ ತಿನ್ನ ಗೌವೇತಕಿ ದೆಲಿಸುಕೊಂಟಿನಯ್ಯ ನಿನ್ನೆ ಗಾನಿ ಮಾದಿ ನೆನ್ನ ಜಾಲ ನಿನ್ನೆ ಗಾನಿ ಮಾದಿ ನೆನ್ನ ಜಾಲ ನೊರುಲ ನಿನ್ನೆ ಗಾನಿ ಮಾದಿ ನೆನ್ನ ಜಾಲ ನೊರುಲ ನನ್ನು ಬ್ರೋವ ವೈಯ ತ್ಯಾಗರಾಜನು ತಾನನ್ನು ಬ್ರೋವ ವೈಯ ತ್ಯಾಗರಾಜನು ತಾಮರು ಗೇಲರ ಓ ರಾಘವಾಮರು ಗೇಲರ ಓ ರಾಘವ ಹೇಗನ್ನಿಸ್ತು ಅಮ್ಮ ಹೇಳಿದ ಕೀರ್ತನೆ ಕೇಳಿದ್ರಲ್ವಾ? ನನಗಂತೂ ತುಂಬಾ ತುಂಬ ಇಷ್ಟ ಆಯಿತು. ಬಿಕಾಸ್ ಇದು ನನ್ನ ಒನ್ ಆಫ್ ದ ಫೇವ್ರೆಟ್ ಕೀರ್ತನೆ ಅಂತ ಹೇಳ್ಬೋದು ಅಮ್ಮ ಹೇಳೋದ್ರಲ್ಲಿ. ನಿಮಗೂ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಬಟನ್ನ ಕ್ಲಿಕ್ ಮಾಡಿ, ಸೋ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಆಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.